ಗೃಹ ನಿರ್ಮಾಣ ಮಾಡಬೇಕು ಅಂತ ಆಸೆ ಪಡ್ತಾ ಇದೀರಾ ಆದ್ರೆ ಆ ಗೃಹ ನಿರ್ಮಾಣ ಅನ್ನೋದು ಕಷ್ಟ ಆಗ್ತಾ ಇದೆಯಾ ಸಮಸ್ಯೆಗಳು ಉಂಟಾಗ್ತಾ ಇದೆಯಾ ಅದಕ್ಕೆ ಪ್ರೇತ ಬಾಧೆಯಿಂದ ಈ ಸಮಸ್ಯೆಗಳು ಉಂಟಾಗ್ತಾ ಇದೆಯಾ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ಪ್ರೇತದ ಕಾಟ ನಿಮ್ಮನ್ನ ಕಾಡ್ತಾ ಇದೆಯಾ ನಿಮ್ಮ ಮನೆಯಲ್ಲಿ ಪ್ರೇತ ಸಂಚಲನ ಇದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಭೂತ ಚೇಷ್ಟೆಯಿಂದ ಮುಕ್ತಿಯನ್ನ ಪಡಿಬೇಕು ಅಂದ್ರೆ ಏನ್ ಮಾಡಬೇಕು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷ್ಯರು ಪ್ರತ್ಯಂಗಿರ ದೇವಿ ಆರ್ ಡಾ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಸಾಗರಂ ಸರ್ವ ದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಪ್ರೇತ ಈಗಲೂ ಕೂಡ ಈ ಪ್ರೇತ ಸಮಸ್ಯೆ ಅನ್ನೋದು ನಿಜವಾಗ್ಲೂ ಇದೆಯಾ ಯಾಕೆಂದ್ರೆ ಸಾಕಷ್ಟು ಜನ ನಂಬೋದಿಲ್ಲ ಸಾಕಷ್ಟು ಜನ ಅದರಿಂದನೇ ಸಮಸ್ಯೆಗೆ ಒಳಗಾಗಿರುವಂತದನ್ನ ನಾವು ಕೇಳಿದೀವಿ ಏನಿದು ಪ್ರೇತ ಸಂಚಲನ ಅಂದ್ರೆ ಯಾಕಂದ್ರೆ ಸಮಸ್ಯೆ ಬಂದಾಗ ಅಹ್ ನಂಬಲೇ ಬೇಕಾದಂತ ಪರಿಸ್ಥಿತಿ ಇರುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಒಂದು ಪಾಸಿಟಿವ್ ಎನರ್ಜಿ ದೈವ ಅನ್ನುವಂಥದ್ದು ಇದೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಸಹ ಈ ಪ್ರೇತಾತ್ಮಗಳ ಕಾಟ ಖಂಡಿತ ಇದ್ದೇ ಇರುತ್ತೆ ಅದು ಯಾವಾಗಲೂ ಅಷ್ಟೇ ಕೆಲವೊಂದು ವ್ಯಕ್ತಿಗತವಾಗಿ ಕೆಲವೊಂದು ಎಲ್ಲರಿಗೂ ಸಮಸ್ಯೆ ಮಾಡುತ್ತೆ ಅನ್ನುವಂಥದ್ದಲ್ಲ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಇಂದಿನ ಸಮಸ್ಯೆ ಇದ್ರೇನೆ ಕೆಲವರಿಗೆ ಈ ಪ್ರೇತಾತ್ಮಗಳ ಕಾಟ ಕಾಡುವಂಥದ್ದಿರುತ್ತೆ ಭಾಳ ಜನ ಮನೆಗೆ ಕೈ ಹಾಕಿರ್ತಾರೆ ಆ ಮನೆ ಸಂಪೂರ್ಣ ಆಗ್ಲಿಕ್ಕೆ ಆಗೋದಿಲ್ಲ ಭಾಳ ಜನಕ್ಕೆ ಇದು ಸಮಸ್ಯೆ ಕಾಡ್ತಾ ಇರುವಂಥದ್ದಿದೆ ಯಾಕಂದರೆ ಪಾಯ ಹಾಕಿರ್ತಾರೆ ಒಂದು ಅರ್ಧ ಕಟ್ಟಿರ್ತಾರೆ ಮೂರು ವರ್ಷ ನಾಲ್ಕು ವರ್ಷ ದುಡ್ಡಿದೆ ಏನೂ ತೊಂದರೆ ಇಲ್ಲ ಆದರೆ ಯಾವುದೋ ಒಂದು ಕೇಸಿಂದ ಅಥವಾ ಕಾರಣಾಂತರದಿಂದ ಅಲ್ಲಿ ಕೆಲಸ ಸ್ಥಗಿತಾಗಿ ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಕೈ ಸುಟ್ಕೊಂಡು ದುಡ್ಡಿಗೆ ಅಭಾವ ಆಗಿರುವಂಥದ್ದು ಯಾವುದೋ ಒಂದು ಕಾರಣದಿಂದ ಅದು ಮನೆ ಕಂಪ್ಲೀಟ್ ಆಗಕ್ಕೆ ಬಿಡೋದಿಲ್ಲ ಈ ಥರ ಭಾಳ ಜನಕ್ಕೆ ಅನುಕೂಲ ಸಮಸ್ಯೆಗಳು ಕಾಣ್ತಾ ಇರೋವಂಥದ್ದಿದೆ ಅದು ಪಿತ್ರಾರ್ಜಿತ ಆಸ್ತಿ ಆಗಬಹುದು ಅಥವಾ ನೀವು ಖರೀದಿ ಮಾಡಿರುವಂತಹ ಸ್ವಯಾರ್ಜಿತ ಆಸ್ತಿ ಆಗಬಹುದು ಯಾವುದೇ ಆಗಬಹುದು ಈ ಮನೆಯನ್ನ ನಿರ್ಮಾಣ ಮಾಡುವಂತ ಜಾಗದಲ್ಲಿ ಅದು ಸಂಪೂರ್ಣ ಆಗ್ಲಿಕ್ಕೆ ಬಿಡೋದಿಲ್ಲ ಇದು ನೆಗೆಟಿವ್ ಎನರ್ಜಿಯಿಂದಾನೇ ಕಾರಣ ಆಗುವಂತದ್ದಿರುತ್ತೆ ಗುರುಜಿ ಹಾಗಾದ್ರೆ ಈ ನೆಗೆಟಿವ್ ಎನರ್ಜಿ ಅಲ್ಲಿ ಇದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಅದ್ರ ಬಗ್ಗೆ ನೋಡಿ ಯಾವಾಗ್ಲೂ ಅಷ್ಟೇ ಈ ಈಗಾಗಲೇ ಮನೆಯನ್ನ ನಿರ್ಮಾಣ ಮಾಡಿದಿರಾ ಈಗಾಗಲೇ ನೆಗೆಟಿವ್ ಎನರ್ಜಿ ಏನೋ ಒಂಥರ ಗೋಚಾರಕ್ಕೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಥವಾ ನೀವು ಒಂದು ಸೈಟನ್ನು ಖರೀದಿ ಮಾಡಿದ್ದೀರಾ ಅಥವಾ ಒಂದು ಯಾವುದೋ ಒಂದು ಹಳೇ ಮನೆ ಒಂದು ಐವತ್ತು ವರ್ಷದ್ದು ಅಥವಾ ಮೂವತ್ತು ವರ್ಷದ್ದು ಮನೆಯನ್ನು ಖರೀದಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೊದಲಿಗೆ ವಾಸ್ತು ಅಂತ ಏನು ಗಮನಿಸ್ತೀವೋ ಅದಕ್ಕಿಂತ ಮುಂಚಿತವಾಗಿ ನೆಗೆಟಿವ್ ಎನರ್ಜಿಯನ್ನು ಕಂಡಿಟ್ಕೋಬೇಕು ಮತ್ತೆ ಪಾಸಿಟಿವ್ ಎನರ್ಜಿ ಹೇಗಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿದ ತಕ್ಷಣನೇ ಅಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಇರೋದಿಲ್ಲ ಸಮಸ್ಯೆ ಆಗೇ ಇರುತ್ತೆ ಎಷ್ಟೋ ಮನೆಗಳಿಗೆ ನೋಡಿ ಪ್ರವೇಶ ಕಾಲದಲ್ಲಿ ಬೂದು ಕೈ ಕಟ್ಟಿರ್ತಾರೆ ಯಾಕಂದರೆ ದೃಷ್ಟಿ ಬೀಳಬಾರ್ದು ಅನ್ನುವಂಥ ಕಾರಣದಿಂದ ಕೆಲವರು ಮನೆಯಲ್ಲಿ ಮನೇಲಿ ತಿಂಗಳಿಗೊಂದ್ಸತಿ ಬೂದುಂಬಳಕಾಯಿನ ಕಟ್ಟಿ ಅದನ್ನು ತೆಗೆದು ಹೊಸ್ದಾಗಿ ಕಟ್ತಾ ಇರ್ತಾರೆ ಕೆಲವರು ವರ್ಷ ಆದ್ರೂ ತೆಗೆಯೋಲ್ಲ ಅಥವಾ ಇನ್ನೂ ಕೆಲವರು ಐದು ವರ್ಷ ಆದ್ರೇ ಬೂದುಮುಳಕಾಯಿ ಹಾಗೇ ಇರುತ್ತೆ ಯಾವುದೇ ರೀತಿ ಆ ಒಣಗೊಲ್ಲ ಹಾಗೇ ಕಾಣಿಸೋ ಅಂಥದ್ದು ಇರುತ್ತೆ ಆದರೆ ಇಲ್ಲಿ ಪ್ರೇತ ಬಾಧೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಸೊ ನೋಡಿ ಗಮನಿಸಬಹುದು ನೆಗೆಟಿವ್ ಎನರ್ಜಿ ಅದರಲ್ಲೇ ನಾವು ಕಂಡುಹಿಡ್ಕೋಬಹುದಾಗಿದೆ ಯಾವ ರೀತಿ ಅಂತ ಹೇಳಿದ್ರೆ ಕೇವಲ ಮೂವತ್ತು ದಿನಗಳು ಸಾಕು ಈ ನೆಗೆಟಿವ್ ಎನರ್ಜಿ ಕಂಡಿಡ್ಕೊಳ್ಳುವಂಥದ್ದು ಯಾವ ರೀತಿ ಒಂದು ಬೂದುಂಬ್ಳಕಾಯಿನ ನೀವು ಮನೆಗೆ ಕಟ್ಟಿ ದೃಷ್ಟಿ ತೆಗೆದು ಇಲ್ಲ ಅಂತಹದ್ದು ಈ ಕೆಲವೇ ದಿನಗಳಲ್ಲಿ ಕೊಳೆತು ರಸವಾಗಿ ಹಾಕ್ತಾ ಇರುತ್ತೆ ಯಾವಾಗಲೂ ದೃಷ್ಟಿ ಬಿದ್ದರೆ ಅದು ಯಾವಾಗಲೂ ಒಡಗಿಬಿಟ್ಟು ಅದು ಚಿಕ್ಕದಾಗ್ಬಿಡುತ್ತೆ ಅದು ಕಾಮನ್ ಆಗಿರುವಂಥದ್ದು ಆದರೆ ಈ ಪ್ರೇತ ಬಾಧೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಇದ್ದಾಗ ಈ ರೀತಿ ಆಗುವಂಥದ್ದು ಇರುತ್ತೆ ಅಕಸ್ಮಾತ್ ಕೊಳೆತು ರಸವಾಗಿ ಬಿದ್ದು ಅದು ಕಪ್ಪು ವರ್ಣ ಆಗಿದ್ರೆ ಅಲ್ಲಿ ಸಂಪೂರ್ಣವಾದಂಥ ನೆಗೆಟಿವ್ ಎನರ್ಜಿ ಇದೆ ಅಂತ ಆ ಒಂದು ಜಾಗದಲ್ಲಿ ಅದು ಜಾಗ ಆಗಬಹುದು ಅಥವಾ ಮನೆ ಆಗಬಹುದು ಅಥವಾ ಆಫೀಸ್ ಆಗಬಹುದು ಯಾವುದೇ ಒಂದು ದೊಡ್ಡದಾದಂಥ ಕಾಂಪ್ಲೆಕ್ಸ್ ಆಗಬಹುದು ಇಂತಹ ಜಾಗದಲ್ಲಿ ಈ ರೀತಿ ಕಂಡುಹಿಡ್ಕೊಳ್ಬಹುದಾಗಿದೆ ಅಥವಾ ಇನ್ನೂ ಈಗಾಗಲೇ ಸಮಯ ಅಭಾವ ಇದೆ ಈಗ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಈಗ ಜನವರಿಯಿಂದ ಅಡ್ವಾನ್ಸ್ ಕೊಡಬೇಕು ಅಂತ ಇದ್ದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ನಾವು ಕಂಡು ಹಿಡ್ಕೋಬೇಕಂತ ಹೇಳಿದ್ರೆ ಒಂದು ನಿಂಬೆ ಒಂದು ಹನುಮಂತನ ದೇವಸ್ಥಾನದ ಹತ್ರನೋ ಅಥವಾ ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ಒಂದು ಕ್ಷೇತ್ರದಲ್ಲಿ ಅಥವಾ ಒಂದು ಸ್ಥಾನದಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ಕೊಬಂದು ಆ ಏನು ನೀವು ಖರೀದಿ ಮಾಡುವಂಥ ಮನೆ ಆಗಬಹುದು ಅಥವಾ ಇನ್ನಿತರ ಜಾಗದಲ್ಲಿ ಆಗ್ಬೋದು ಅಥವಾ ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಈ ರೀತಿ ಪ್ರೇತ ಸಂಚಲನ ಅಥವಾ ಪ್ರೇತಬಾಧೆ ಅಥವಾ ವ್ಯಕ್ತಿಗೆ ಏನಾದರೂ ಹಿಡ್ಕೊಂಡಂಗೆ ಆಗೋದು ಕುಗ್ಗಿದ್ರೆ ಕೂಗಕ್ಕಾಗೋದಿಲ್ಲ ಅನ್ನುವಂಥದ್ದು ಪದೇ ಪದೇ ಬರ್ತಾ ಇದೆ ಅಂತ ಹೇಳಿದ್ರು ಆ ನಿಂಬೆಣ್ಣನ ನೀವಿರುವಂಥ ಜಾಗದಲ್ಲಿ ಅಥವಾ ಈ ಜಾಗ ಅಥವಾ ಕಾಂಪ್ಲೆಕ್ಸ್ ಅಂತಹದ್ದು ಖರೀದಿ ಮಾಡುವಂಥ ಜಾಗದಲ್ಲಿ ಆಗಬಹುದು ಆ ನಿಂಬೆಹಣ್ಣನ ಇಡೋದ್ರಿಂದಲೂ ಸಹ ಅದನ್ನು ಸಹ ಕೆಲವೇ ದಿನಗಳಲ್ಲಿ ಒಂದು ಎರಡರಿಂದ ಮೂರು ದಿನಗಳಲ್ಲಿ ಕೊಳತರಸವಾಗಿ ಆಗುವಂಥದ್ದಿರುತ್ತೆ ಇದನ್ನು ಸಹ ಪ್ರೇತಬಾಧೆಯ ಸೂಚನೆ ಆಗುವಂಥದ್ದಿರುತ್ತೆ ಮತ್ತು ಕೆಲವು ಮನೆಗಳಲ್ಲಿ ತುಳಸಿ ಗಿಡವನ್ನು ಇಟ್ಟಿರ್ತಾರೆ ಭಾಳ ಜನಕ್ಕೆ ತುಳಸಿ ಪೂಜೆ ಇಲ್ದಿದ್ದಂಥದ್ದು ಮನೆ ಅಪೂರ್ಣ ಅಂತಲೂ ಹೇಳ್ತಾ ಇರ್ತೇನೆ ಆಗಾಗ ಹಾಗಾಗಿ ಆ ತುಳಸಿ ಗಿಡನೂ ಒಣಗಲಿಕ್ಕೆ ಪ್ರಾರಂಭ ಆಗುತ್ತೆ ಇದು ಮಾಟಮಂತ್ರಿಗಳಿಗೂ ಅನ್ವಯ ಆಗುತ್ತೆ ಈ ಪ್ರೇತಬಾಧೆ ನೆಗೆಟಿವ್ ಎನರ್ಜಿ ಇರುವಂಥ ಮನೆಗಳಲ್ಲಿನೂ ಅಷ್ಟೇ ತುಳಸಿ ಗಿಡ ಒಣಗೋಗ್ಬಿಡುತ್ತೆ ಮತ್ತೆ ಜೇಡರ ಬಲೆ ಯಾವಾಗಲೂ ಜೇಡರ ಬಲೆ ಕಟ್ಟಲಿಕ್ಕೆ ಮೂಲೆ ಮೂಲೆಯಲ್ಲಿ ಪ್ರಾರಂಭ ಮಾಡುತ್ತೆ ಇದು ನೆಗೆಟಿವ್ ಎನರ್ಜಿ ಇರಲಿಕ್ಕೆ ಸಾಧ್ಯ ಇರುತ್ತೆ ಗುರುಜಿ ಈ ನೆಗೆಟಿವ್ ಎನರ್ಜಿಯನ್ನ ಹೇಗೆ ನಾವು ಕಂಡಿಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ರಿ ಇವಾಗ ಮೊದಲನೇದಾಗಿ ಸೈಟ್ ನಲ್ಲಿ ನಾವು ಏನ್ ಪ್ರೊಸೀಜರ್ನ ನ ಫಾಲೋ ಮಾಡಬೇಕು ನೋಡಿ ಈ ನೆಗೆಟಿವ್ ಎನರ್ಜಿ ಬರ್ಲಿಕ್ಕೆ ಸೈಟ್ ಅಲ್ಲಿ ಕಾರಣ ಒಂದು ರಾಜಕಾಲವೇ ಏನಾದರೂ ನೆಗೆಟಿವ್ ಎನರ್ಜಿ ಹರಿದಾ ಇದ್ರೆ ಅಥವಾ ಕೆಲವೊಂದಿಲ್ಲ ಇಂದಿನ ಕಾಲದಲ್ಲಿ ನಾನು ಮೊನ್ನೆ ಮಾತನಾಡುವಾಗ ಹೇಳ್ತಾ ಇದ್ದೆ ಇದೇ ನಿಕ್ಷೇಪಗಳು ಕಾರಣ ಹಿಂದಿನ ಕಾಲದಲ್ಲಿ ಕಳ್ಳರಿಂದ ರಕ್ಷಣೆಗೋಸ್ಕರ ಅದನ್ನು ಮುಚ್ಚಿಡುವಂಥದ್ದು ಅಂದರೆ ಭೂಮಿ ಒಳಗಡೆ ಮುಚ್ಚಿಕ್ತಾ ಇದ್ರು ಅಂಥದ್ದು ಅವರು ಜಮೀನಲ್ಲೋ ಅಥವಾ ಯಾವುದೋ ಒಂದು ದೂರದ ಪ್ರದೇಶದಲ್ಲಿ ಯಾರು ಓಡಾಡದಿರುವಂಥ ಜಾಗದಲ್ಲೋ ಅದನ್ನು ಮುಚ್ಚಿಕ್ಕಿಡುವಂಥದ್ದು ನಾವು ನೋಡ್ತಾ ಇದ್ವಿ ಅದು ಈಗ ಏನು ಬೆಳೀತಾ ಬೆಳೀತ ನಗರಗಳು ಬೆಳೀತಾ ಇದ್ದು ಮತ್ತೆ ಎಲ್ಲ ಸಹ ಈಗಾಗಲೇ ಮನೆಗಳನ್ನು ಬಂದಿದ್ದಾರೆ ಸೊ ಅಂಥ ಜಾಗದಲ್ಲಿ ಏನಾದರೂ ನಿಧಿ ನಿಕ್ಷೇಪಗಳು ಇದ್ರೇನು ಆ ನೆಗೆಟಿವ್ ಎನರ್ಜಿ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಕಟ್ಟಲಿಕ್ಕೆ ಬಿಡೋದಿಲ್ಲ ಇದು ಬಹಳ ಸಮಸ್ಯೆಗಳನ್ನು ತಂದು ಕೊಡುತ್ತೆ ಯಾಕಂತ ಹೇಳಿದ್ರೆ ಈ ರೀತಿ ಘಟನೆಗಳು ಬಹಳಷ್ಟು ನಡೆದಿರುವಂಥದ್ದಿದೆ ಯಾಕಂದರೆ ಹಿಂದೆ ನನಗೆ ಈ ನೆಗೆಟಿವ್ ಎನರ್ಜಿ ಬಗ್ಗೆ ಬಹಳಷ್ಟು ಸಂಚಿಕೆಯಲ್ಲಿ ಮಾತನಾಡುವಾಗ ಭಾಳ ಜನ ಬಂದು ಹೇಳ್ತಾ ಇರ್ತಾರೆ ಗುರುಗಳೇ ನೋಡಿ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ ನಮ್ಮ ಮನೆಯಲ್ಲಿ ಹಿರಿಯರು ತೀರೋದ್ರು ಆನಂತರ ಒಬ್ಬರಿಂದ ಒಬ್ಬರು ವರ್ಷದಲ್ಲಿ ನಾಲ್ಕು ಜನ ತೀರೋಗ್ಬಿಟ್ಟಿದ್ದಾರೆ ಆ ಮನೆ ಕೈ ಹಾಕಿದ್ದೇ ನನಗೆ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇದೆ ಯಾಕೋ ಗೊತ್ತಾಗ್ತಾ ಇಲ್ಲ ನೋಡಿ ಅಂತ ಯಾಕಂತ ಹೇಳಿದ್ರೆ ಅಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಇವರಿಗೆ ದುಡ್ಡಿನ ಅಭಾವ ಇಲ್ಲ ಅಲ್ಲಿ ಸಮಸ್ಯೆ ನೆಗೆಟಿವ್ ಎನರ್ಜಿಯ ಪ್ರಭಾವದಿಂದ ಮನೆಯಲ್ಲಿ ಒಬ್ಬರಿಂದ ಒಬ್ಬರು ತೀರೋಗ್ತಾ ಇದ್ದಾರೆ ಅಲ್ಲಿ ಮನೆ ಸಂಪೂರ್ಣ ಆಗಕ್ಕೆ ಬಿಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ವಾಸಸ್ಥಳ ಆಗಿಬಿಡುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಲ್ಲಿ ವಾಸಸ್ಥಳವಾಗಿರೋದ್ರಿಂದ ಆಗಿರೋದ್ರಿಂದ ಆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಅಲ್ಲಿ ಮನೆ ಸಂಪೂರ್ಣ ಆಗ್ಲಿಕ್ಕೆ ಬಿಡೋದಿಲ್ಲ ಇದೂ ಸಹ ಸಮಸ್ಯೆ ಆಗುವಂಥದ್ದಿರುತ್ತೆ ಹಾಗಾಗಿ ಮೊದಲಿಗೆ ನಾವು ತಿಳ್ಕೊಬೇಕು ಒಂದು ಸೈಟ್ ಆಗ್ಬೋದು ಅಥವಾ ಮನೆ ಆಗಬಹುದು ಅಲ್ಲಿ ನೆಗೆಟಿವ್ ಎನರ್ಜಿ ಇರುವಂಥದ್ದು ಇದೇ ಅನ್ನುವಂಥದ್ದು ಕಂಡು ಹಿಡ್ಕೊಳ್ಬೇಕಾಗುತ್ತೆ ಈಗಾಗಲೇ ನನ್ನ ಹತ್ರ ಕೆಲವೊಂದೆಲ್ಲ ನೆಗೆಟಿವ್ ಎನರ್ಜಿ ಕಂಡಿಡುವಂಥದ್ದು ಸೈಂಟಿಫಿಕ್ ಆಗಿ ಒಂದು ಮಿಷಿನ್ಗಳೆಲ್ಲ ನಾನು ಯಂತ್ರಗಳನ್ನೆಲ್ಲ ಹೋಗಿ ಮನೆ ಮನೆಗಳಿಗೂ ಸಹ ಚೆಕ್ ಮಾಡಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆಯೋ ಅಥವಾ ಪಾಸಿಟಿವ್ ಎನರ್ಜಿ ಇದೆಯೋ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಅಥವಾ ನೀವೇ ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ನಾನು ಹೇಳೋದಲ್ಲ ಈ ನಿಂಬೆಹಣ್ಣು ಆಗಬಹುದು ಅಥವಾ ಬೂದು ಉಂಬಳಕಾಯಿ ವಿಚಾರ ಏಕೆಂದರೆ ಹೊಸದ್ದಾಗಿ ಏನಾದರೂ ಮನೆ ಖರೀದಿ ಮಾಡಬೇಕಾದ್ರೆ ಇದನ್ನೆಲ್ಲ ಆಗೋದಿಲ್ಲ ಅಥವಾ ಒಂದು ಸೈಟನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೂ ಈ ನಾವು ಈ ಥರ ನಿಂಬೆಣ್ಣು ಇಡೋದು ಅದೆಲ್ಲ ಸರಿ ಬರೋದಿಲ್ಲ ಅದಕ್ಕೆ ಯಾಕಂತ ಹೇಳಿದ್ರೆ ಅದು ಇನ್ನು ಬೇರೆಯವ್ರ ಹೆಸರಿರುತ್ತೆ ನೀವು ಖರೀದಿ ಮಾಡ್ತಾ ಇರ್ತಾರೆ ಬೇಕಾದರೆ ತಗೊಳ್ಳಿ ಅಥವಾ ಬಿಡಿ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ನೀವು ಒಂದು ಕೆಲಸ ಮಾಡ್ಬೋದು ಒಂದು ಜಮೀನ್ ಆಗ್ಬೋದು ಒಂದು ಸೈಟ್ ಆಗ್ಬೋದು ಒಂದು ಸ್ವಲ್ಪ ಜಾಗದ ಹತ್ರ ಮಣ್ಣನ್ನು ತೆಗೆದು ಈ ಧಾನ್ಯಗಳು ಬರುತ್ತೆ ಯಾವಾಗಲೂ ಅಷ್ಟೇ ನವಗ್ರಹಗಳು ಪಾಸಿಟಿವ್ ಎನರ್ಜಿ ಒಂದೊಂದು ಗ್ರಹಗಳು ಒಂದೊಂದು ಫಲವನ್ನು ಕೊಡುವಂಥದ್ದಿರುತ್ತೆ ಹಾಗಾಗಿ ಆ ನವಗ್ರಹಗಳ ಧಾನ್ಯವನ್ನು ಸಾಧ್ಯವಾದಷ್ಟು ಒಂದ್ ಇಡೀ ಅಷ್ಟು ಒಂಬತ್ತು ಗ್ರಹಗಳದ್ದು ಅದನ್ನ ಈ ಭೂಮಿ ಒಳಗಡೆ ಹಾಕಿ ನೀರು ಹಾಕಿಡಿ ಯಾವ್ದನ್ನ ಸೈಟ್ ಅಥವಾ ಜಮೀನು ಒಂದ್ ಎರಡು ಮೂರು ದಿನ ಬಂದು ಆ ಕಡೆ ಹೋದಾಗ ನೋಡಿ ಅದು ಯಾವಾಗ್ಲೂ ಅಷ್ಟೇ ಬಿರುಕು ಅಥವಾ ಏನಾದ್ರೂ ಬ್ಲಾಕ್ ವರ್ಣ ಆಗಿದ್ರೆ ನೆಗೆಟಿವ್ ಎನರ್ಜಿ ಸಿಡ್ಲಿ ಬಿದ್ದಿರುವಂತಹ ಜೀವ ಒತ್ತಡ ಇರುವಂತದಾಗಬಹುದು ಅಥವಾ ನೆಗೆಟಿವ್ ಎನರ್ಜಿ ಆಗಬಹುದು ಇವೆಲ್ಲವೂ ತೊಂದರೆ ಮಾಡುವಂತದ್ದಿರುತ್ತೆ ಅದು ಮಳಕೆ ಚೆನ್ನಾಗಿ ಬಂದಿದೆ ಅದು ಫಲವತ್ತಾಗಿದೆ ಅಂತ ಹೇಳಿದ್ರೆ ಯೋಗ್ಯವಾದಂತದ್ದು ಒಂದು ಭೂಮಿ ಆಗಿರುತ್ತೆ ಓಕೆ ಗುರುಜಿ ಮತ್ತಷ್ಟು ಮಾತನಾಡೋಣ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ದಿಶಾ ನಮಸ್ತೆ ಅಮ್ಮ ನಮ್ ಧ್ವನಿ ಕೇಳಿಸ್ತಾ ಇದ್ಯಾ ಸ್ವಲ್ಪ ಗಟ್ಟಿಯಾಗಿ ಮಾತನಾಡಬೇಕು ಮಾ ಇಲ್ಲ ಅಂದ್ರೆ ಕರೆ ಕಟ್ ಆಗುತ್ತೆ ಓಕೆ ಟಿವಿ ನೋಡಿಕೊಂಡು ಮಾತಾಡ್ಬೇಡಿ ಮಾ ಕರೆ ಕಟ್ ಆಗುತ್ತೆ ಟಿವಿ ವಾಲ್ಯೂಮ್ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತನಾಡಿ ಹಲೋ ಕೇಳಿಸುತ್ತಿದ್ಯಾ ನಮ್ಮ ಧ್ವನಿ ಆ ಧ್ವನಿ ಟಿವಿ ನೋಡಿಕೊಂಡು ಮಾತಾಡ್ಬೇಡಿ ಮಾ ಕರೆ ಕಟ್ ಆಗುತ್ತೆ ಓಕೆ ಯಾರ್ ಬಗ್ಗೆ ಕೇಳಬೇಕು ಓಕೆ ಹುಟ್ಟಿದ ದಿನಾಂಕ ತಿಳಿಸಿ ನಿಮ್ದು ನಮ್ಮ ಯಜಮಾನದ್ದು ಸಿಕ್ಸ್ತ್ ಜುಲೈ ನೈನ್ಟೀನ್ ಸಿಕ್ಸ್ಟಿ ಒನ್ ಓಕೆ ಹುಟ್ಟಿದ ಸಮಯ ಸಿಕ್ಸ್ ಫೈವ್ ಎ ಎಂ ಬೆಳಗ್ಗೆ ಓಕೆ ಗುರುಜಿ ಅವರಿದ್ದಾರೆ ಅಮ್ಮ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಅಮ್ಮ ಈಗ ಏನು ವಾಸ್ತು ವಿಚಾರದಲ್ಲಿ ಕೇಳಬೇಕಾಗಿತ್ತ ಅಥವಾ ಮನೆ ಖರೀದಿ ಮಾಡ್ತಾ ಇದ್ದೀರಾ ಸೈಟ್ ನಮ್ದು ಸೈಟ್ ಬಂದು ಪಿ ಜಂಕ್ಷನ್ ಅಲ್ಲಿ ಸೌತ್ ಫೇಸಿಂಗ್ ಇದೆ ಸೈಟ್ ಓಕೆ ಅದೇ ಅದು ಅಲ್ಲಿ ಕಟ್ಟ ಏನು ಅಂತ ಖಂಡಿತ ಈಗ ಹೆಸರಲ್ಲಿ ಇರೋದ್ರಿಂದ ಪೂರ್ವ ಈಶಾನ್ಯಕ್ಕೆ ಎಂಟ್ರೆನ್ಸ್ ಬರೋ ಥರ ನೀವು ಕಟ್ಟೋದು ಭಾಳ ಒಳ್ಳೇದು ಯಾಕಂದರೆ ಸೌತ್ ಇದ್ರೇನು ದಕ್ಷಿಣಕ್ಕಿದ್ರೇನು ಏನಾಗುತ್ತೆ ನಾವು ಮನೆಯನ್ನು ಕಟ್ ಮಾಡುವ ಕಟ್ಟುವಂಥ ಸಂದರ್ಭದಲ್ಲಿ ಪಾಟೇಶನ್ ಇರುತ್ತೆ ಅಂದರೆ ಈಗ ಉದಾಹರಣೆಗೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿದ್ರೆ ಈ ಪಕ್ಕದಲ್ಲಿಯೂ ಸಹ ನಿಮಗೆ ಮನೆ ಇದೆ ಪೂರ್ವಕ್ಕೂ ಮನೆ ಇದೆ ಉತ್ತರಕ್ಕೂ ಮನೆ ಇದೆ ಅಥವಾ ಪಶ್ಚಿಮಕ್ಕೂ ವೆಸ್ಟ್ಗೂ ಮನೆ ಇದೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಡೂಪ್ಲೆಕ್ಸ್ ಥರ ಮನೆಯನ್ನು ಅದನ್ನ ಕೆಳಗಡೆ ಗ್ರೌಂಡ್ ಫ್ಲೋರ್ ಏನು ಮಾಡ್ತೀರಾ ಅಂದ್ರೆ ಕಾರ್ ಪಾರ್ಕಿಂಗ್ ಥರ ಮಾಡಿ ಮೆಟ್ಲನ್ನ ಇಟ್ಟು ಉತ್ತರ ಈಶಾನ್ಯ ಇದ್ದರೆ ಭಾಳ ಒಳ್ಳೆಯದು ಅಥವಾ ಪೂರ್ವ ಈಶಾನ್ಯ ಯಾಕಂದರೆ ನಿಮಗೆ ವೆಸ್ಟ್ ಆಗಿರುವಂಥದ್ದು ಅಥವಾ ಈ ಸೌತ್ ಆಗಿರುವಂಥವ್ರಿಗೆ ಸ್ವಲ್ಪ ಈ ತರ ಪೂರ್ವದ ಉತ್ತರದ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ನಿಮ್ಗೆ ಪೂರ್ವದ ಈಶಾನ್ಯಕ್ಕೆ ಎಂಟ್ರೆನ್ಸ್ ಬರೋ ತರ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಕಟ್ಟುವಂಥದ್ದು ಕೈ ಹಾಕ್ಬೋದು ಈಗ ಪ್ರಸ್ತುತ ಅವ್ರಿಗೂ ಸಹ ಒಳ್ಳೆಯ ಒಂದು ಫಲ ಇದೆ ಹಾಗಾಗಿ ನೀವೇನಾದ್ರೂ ಮನೆಯನ್ನ ಪ್ರಾರಂಭ ಮಾಡಬೇಕಾದ್ರೆ ವಾಸ್ತು ಪುರುಷನನ್ನು ಗಮನಿಸ್ಬೇಕಾಗುತ್ತೆ ಈಗ ಸದ್ಯದ ಜನವರಿ ಹದಿನೈದನೇ ತಾರೀಕು ನಂತರ ಧನುರ್ಮಾಸ ಆಗುತ್ತೆ ಪ್ರಾರಂಭ ಮಾಡೋಣ ಅಂತ ಹೇಳಿದ್ರೂ ವಾಸ್ತು ಪುರುಷ ಚೆನ್ನಾಗಿರೋದಿಲ್ಲ ಹಾಗಾಗಿ ನೀವು ಫೆಬ್ರವರಿಯಲ್ಲಿ ಕೈ ಹಾಕಿ ಯಾಕಂತ ಹೇಳಿದ್ರೆ ಒಳ್ಳೆ ದಿನ ನಾವು ಒಂದು ಒಳ್ಳೆಯ ದಿನ ಮುಹೂರ್ತ ಇಟ್ಟು ಮಾಡಿದ್ರೆ ಬಹಳ ಫಲಗಳು ಇರುತ್ತೆ ನೀವು ಮಾಡಿಕೊಳ್ಳುವಂಥದ್ದು ಹದಿನಾಲ್ಕನೇ ತಾರೀಕು ಒಂದು ಚೆನ್ನಾಗಿದೆ ಪಾಯಪೂಜೆಗೆ ಮತ್ತೆ ಹತ್ತೊಂಬತ್ತನೇ ತಾರೀಕು ಭಾಳ ಚೆನ್ನಾಗಿದೆ ಯಾಕಂದರೆ ರಥಸಪ್ತಮಿ ಇದೆ ಹತ್ತೊಂಬತ್ತನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಇಲ್ಲ ಅದು ಮಿಸ್ ಆಯಿತು ಇನ್ನ ಇಲ್ಲಿಗೆ ಆಯಿತು ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ತಾರೀಕು ಸಹ ಸೊ ಅದೂ ಸಹ ಸೋಮವಾರ ವಿಶೇಷವಾದಂಥ ದಿನ ಆಗಿರುತ್ತೆ ಈ ಮೂರು ದಿನಗಳಲ್ಲಿ ಯಾವತ್ತಾದರೂ ಒಂದು ದಿನ ಬೆಳಗ್ಗೆ ಐದರಿಂದ ಆರು ಗಂಟೆಗೆ ಪಾಯ ಪೂಜೆ ಮಾಡಿ ನಿಮಗೆ ಮನೆ ಒಂದು ವರ್ಷದೊಳಗಡೆ ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯ ಇರುತ್ತಮ್ಮ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಬೆಳಗಾವಿಯಿಂದ ಕರೆ ಮಾಡಿದರೆ ಕಾವೇರಿ ನಮಸ್ತೆ ಅಮ್ಮ ಯಾರ್ ಬಗ್ಗೆ ಕೇಳಬೇಕು ಓಕೆ ಹುಟ್ಟಿದ ದಿನಾಂಕ ತಿಳಿಸಿ ಅಮ್ಮ ನಮ್ಮ ಮನೆ ನಮ್ಮ ಯಜಮಾನ್ ಟ್ವೆಂಟಿ ಏಟ್ ಸೆಪ್ಟೆಂಬರ್ ಹುಟ್ಟಿದ ಸಮಯ ಹತ್ತು ಗಂಟೆ ಬೆಳಗ್ಗೆ ಓಕೆ ಗುರುಜಿ ಅವರಿದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಮಾ

ನೋಡಿ ಸಾಮಾನ್ಯವಾಗಿ ಯಾರನ್ನೇ ಕೇಳಿದ್ರೆ ನೋಡಿ ಎಂಬತ್ತು ಸಾವಿರ ರೂಪಾಯಿ ದುಡಿತಾರೆ ಅಥವಾ ಒಂದು ಲಕ್ಷ ರೂಪಾಯಿ ದುಡಿತಾ ಇದ್ರೆ ಆದರೆ ದುಡ್ಡಂತೂ ತಿಂಗಳಾಯ್ತು ಅಂದ್ರೆ ಖರ್ಚುಗಳು ಅದಕ್ಕೆ ಕಟ್ಬೇಕು ಇದು ಕಟ್ಬೇಕು ಇದೇ ಖರ್ಚುಗಳಾಗ್ಬಿಡುತ್ತೆ ಉಳಿತಾಯ ಆಗ್ತಾ ಇಲ್ಲ ಬಹಳ ಜನಕ್ಕೆ ಇದು ಸಮಸ್ಯೆ ಆಗ್ತಾ ಇರೋವಂಥದ್ದಿದೆ ನೋಡಿ ಯಾವಾಗಲೂ ಅಷ್ಟೇ ಒಂದು ಕೆಲವು ಕಾಂಬಿನೇಷನ್ಸ್ ಇರುತ್ತೆ ನೋಡಿ ಸ್ವಾತಿ ನಕ್ಷತ್ರ ಮಂಗಳವಾರ ಬಂದಾಗ ಆಗಬಹುದು ಅಥವಾ ಇದು ಕಾಂಬಿನೇಷನ್ಸ್ ತಿಳ್ಕೊಳ್ಬಿಡ್ಬೇಕಾಗುತ್ತೆ ಮತ್ತು ಜ್ಯೇಷ್ಠ ನಕ್ಷತ್ರ ಶುಕ್ರವಾರ ಅಥವಾ ಅಮಾವಾಸ್ಯ ಕಾಂಬಿನೇಷನ್ಸ್ ಇರುವಂಥದ್ದಾಗಲಿ ಅದನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ಮಂತ್ರ ಬ ಪಠನೆ ಅಥವಾ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಶುಭ ಫಲವನ್ನು ಕೊಡುವಂಥದ್ದು ಇರುತ್ತೆ ಆ ಥರ ಕಾಂಬಿನೇಷನ್ಸ್ಗಳು ಬರ್ತಾ ಇರುತ್ತೆ ನೋಡಿ ಇವತ್ತು ಬಹಳ ಅದ್ಭುತವಾದಂಥ ಒಂದು ಸೌರಮಂಡಲದಲ್ಲಿ ನಡೆಯುವಂತಹದ್ದು ಆಗಿದೆ ಅಂತಹ ಒಂದು ಶುಭ ದಿನ ಇವತ್ತು ಅಷ್ಟೇ ಇವತ್ತು ಒಂಬತ್ತು ಗಂಟೆ ಸಾಧ್ಯವಾದಷ್ಟು ನಲವತ್ತ್ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತ್ ಮೂರು ಐವತ್ತು ಆರು ನಿಮಿಷದವರೆಗೂ ಸಹ ಪಠನೆ ಮಾಡ್ಕೋಬೋದು ಲಕ್ಷ್ಮೀ ಬೀಜಾಕ್ಷರ ಮಂತ್ರ ಹೇಳ್ಕೊಳ್ಳಿ ಗುರು ಧನಕಾರಕ ಅಂತ ಹೇಳ್ತೀವಿ ಈ ಥರ ಕಾಂಬಿನೇಷನ್ಸ್ ಇದ್ದಾಗ ನಾವು ಒಂದು ಪೂಜೆ ಒಂದು ಪುನಸ್ಕಾರ ಒಂದು ದೇವಸ್ಥಾನ ದರ್ಶನ ಇಂಥದ್ದೆಲ್ಲ ನಾವು ಮಾಡಿದಾಗ ಹೆಚ್ಚು ಅನುಕೂಲ ಆಗುವಂಥ até ಹಾಗಾಗಿ ನಿಮಗೆ ಹಣಕಾಸಿನ ವ್ಯವಹಾರದಲ್ಲಿ ಅನುಕೂಲ ಆಗಬೇಕು ಮತ್ತೆ ಅಭಿವೃದ್ಧಿ ಆಗಬೇಕಂದ್ರೆ ಇದು ನೀವು ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಒಂದು ಕ್ರಿಯೆ ಆಗಿರುತ್ತೆ ಈಗಾಗಲೇ ಅಷ್ಟಲಕ್ಷ್ಮಿ ಅನುಕೂಲ ಆದಾಗ ನೇರವಾಗಿ ಭೇಟಿ ಒಂದ್ಸತಿ ಗುರುಜಿ ಇವಾಗ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಪ್ರೇತ ಸಂಚಾರ ಅನ್ನೋದು ಸಮಸ್ಯೆಯನ್ನು ನೀಡ್ತಾ ಇರುತ್ತೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಮನೆ ಕಟ್ಬಿಟ್ಟಿರ್ತಾರೆ ಅದಾದ್ಮೇಲೂ ಕೂಡ ಇದು ಸಮಸ್ಯೆ ಉಂಟು ಮಾಡುತ್ತಾ ಹೇಗೆ ಇದು ಅವ್ರ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಇದರಿಂದ ನೋಡಿ ಒಂದು ಆರೋಗ್ಯದ ಸಮಸ್ಯೆ ಉಂಟಾಗುವಂಥದ್ದಿರುತ್ತೆ ಕೆಲವರಿಗೆ ಭಯಭೀತಿ ಉಂಟಾಗುವಂಥದ್ದಿರುತ್ತೆ ಸಾಮಾನ್ಯವಾಗಿ ಕೆಲವೊಂದು ಏನೋ ಒಂದು ಶಾಡೋ ಓಡಾಡೋದಂಗ ಅನುಭವ ಆಗುವಂಥದ್ದು ಪದೇ ಪದೇ ಈ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಯಾಕಂತ ಹೇಳಿದ್ರೆ ಯಾಕೆ ಅಮಾವಾಸ್ಯೆ ಉಣ್ಣ್ಮೆ ದಿನ ಈ ಥರ ನೆಗೆಟಿವ್ ಎನರ್ಜಿ ಜಾಸ್ತಿ ಪ್ರಭಾವ ಬಿಡುವಂಥದ್ದು ಅಂತ ಹೇಳಿದ್ರೆ ನೋಡಿ ಅರ್ಥ ಯಾವಾಗಲೂ ಅಷ್ಟೇ ಈ ನೆಗೆಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಎನರ್ಜಿಯನ್ನು ನಾವು ಸಿದ್ಧಿ ಮಾಡ್ಕೋಬೇಕು ಅಥವಾ ಅದರ ಪ್ರಚೋದನೆ ಕೊಡುವಂಥದ್ದು ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಆಗುತ್ತೆ ಅದಕ್ಕೆ ಗ್ರಹಣದ ಟೈಮು ಮತ್ತು ಅಮಾವಾಸ್ಯೆ ಟೈಮಲ್ಲಿ ಕೆಲವೊಂದು ಇಲ್ಲ ಹೋಮಾಚಾರ ಇಂಥದ್ದೆಲ್ಲ ಪ್ರಯೋಗ ಮಾಡಿ ಸಿದ್ಧಿ ಕೆಲವು ಜನಗಳು ಇರ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಡ್ತಾ ಇರ್ತಾರೆ ನೆಗೆಟಿವ್ ಎನರ್ಜಿ ಪ್ರೇತಾತ್ಮಗಳ ಕಾಟ ಅಂತ ಸಂದರ್ಭದಲ್ಲಿ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ರಾತ್ರಿ ಕಾಲ ಏನೋ ಒಂಥರ ಸೌಂಡ್ ಮಾಡುವಂತದ್ದು ಗೆಜ್ಜೆ ಸೌಂಡ್ ಅಥವಾ ಸುಗಂಧ ಬರುತ್ತೆ ಅಥವಾ ದುರ್ವಾಸನೆ ಬರುವಂತದ್ದು ಈ ತರ ಪದೇ ಪದೇ ಕಾಡ್ತಾ ಇರುತ್ತೆ ಕೆಲವರಿಗೆ ಮತ್ತೆ ಕೆಲವು ಮನೆಗಳಲ್ಲಿ ಏನಾಗುತ್ತೆ ನೋಡಿ ಇದು ಗಮನಿಸಬಹುದು ಬಹಳ ಜನಗಳಲ್ಲಿ ಭೂಮಿ ಕೆಳಗಡೆ ಇರುವಂತಹ ಭೂಮಿ ಮೇಲೆ ಈ ಟೈಲ್ಸ್ ಈಗ ಮಾರ್ಬಲ್ಸ್ ಎಲ್ಲ ಹಾಕಿದ್ದಾರೆ ಆದ್ರೂ ಸಹ ಕೆಲವೊಂದು ಮನೆಗಳಲ್ಲಿ ಏನಾಗುತ್ತೆ ಏನಾಗುತ್ತೆಲ್ಲ ಇಂದ ಕಾಲದಲ್ಲಿ ಎಲ್ಲ ಸಾರಿಸ್ತಾ ಇದ್ರೆ ಎಲ್ಲ ಸಗಣಿಯಲ್ಲಿ ಸೊ ಇಂತಹ ಮನೆಗಳಲ್ಲಿ ಸಹ ಹಳೆ ಮನೆಗಳಲ್ಲಿ ಸಹ ಉಬ್ಬಾಗಿ ಬರುವಂತದ್ದು ಮೇಲಕ್ಕೆ ಮತ್ತು ಕೆಲವೊಂದು ಮನೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮನೆ ಒಳಗಡೆನೇ ಸಹ ಒಂದು ವಿಚಿತ್ರವಾದಂತಹ ಶಬ್ದ ಬರುವಂಥದ್ದು ಮತ್ತು ಕೆಲವು ವ್ಯಕ್ತಿಗಳಿಗೆ ಏನಾಗುತ್ತೆ ಅನುಭವ ಆಗ್ತಾ ಇರುತ್ತೆ ಏನೋ ಹಿಡ್ಕೊಂಡಂಗೆ ಆಗುತ್ತೆ ಕೂಗಿದ್ರೆ ಕೂಗೋಕ್ಕಾಗಲ್ಲ ಈ ರೀತಿ ಅನುಭವ ಆಗ್ತಾ ಇರುತ್ತೆ ಇನ್ನು ಕೆಲವರಿಗಂತೂ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಮೈ ಮೇಲೆ ಎಲ್ಲ ಬರೆಗಳು ಬಿದ್ದಿರುತ್ತೆ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾರೆ ಈ ಅಮಾವಾಸ್ಯೆ ಉಣ್ಣೆ ಆಯಿತು ಅಂದರೆ ಮಕ್ಕಳಲ್ಲಿ ಅಥವಾ ಯಾರು ನೆಗೆಟಿವ್ ಸಿಂಪ್ಟಮ್ಸ್ ಇರುತ್ತೆ ಅವ್ರಿಗೆ ಪ್ರಯೋಗ ಆಗಿರುತ್ತೆ ಅಂಥವ್ರಂತೂ ಈ ಅಮಾವಾಸ್ಯೆ ಉಣ್ಣೆ ಬಂತು ಅಂದರೆ ವಿಚಿತ್ರವಾಗಿ ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು ಮನೆಯಲ್ಲಿ ಅಥವಾ ಅವ್ರದ್ದೇ ಮಾನಸಿಕವಾಗಿ ಕೆನೆತೆಗೆ ಹೋಗುವಂಥದ್ದು ಮತ್ತು ಕೆಲವ್ರಿಗಂತೂ ಈ ಒಂದು ಕ ಸ್ವಾಧೀನ ಇಲ್ದಂಗೆ ಆಗುತ್ತೆ ಕೈ ಅಥವಾ ಕಾಲಾಗಬಹುದು ಈ ಥರ ಅನುಭವ ಆಗ್ತಾ ಇರೋವಂಥವ್ರಿಗೂ ಕೆಲವ್ರಿಗೆ ಇರ್ತಾರೆ ಸೊ ಇದೆಲ್ಲವೂ ಸಹ ಈ ಪ್ರೇತಾತ್ಮಗಳ ನೆಗೆಟಿವ್ ಸಿಂಟಮ್ಸೆ ಅಂತ ಹೇಳ್ಬೋದಾಗಿದೆ ನೀವು ಹಿಂದೆ ನಾವು ಮಾತನಾಡುವಾಗ ಈ ಮಾಟಮಂತ್ರಗಳು ನೆಗೆಟಿವ್ ಬ್ಲ್ಯಾಕ್ ಮ್ಯಾಜಿಕ್ ವಿಚಾರದಲ್ಲೇ ಕೆಲವೊಂದು ಸಿಂಟಮ್ಸ್ ಬೇರೆ ಇರುತ್ತೆ ಈ ಪ್ರೇತಾತ್ಮಗಳ ಪ್ರಯೋಗ ಅಥವಾ ಏನಾದರೂ ಸಂಚಲನ ಇತ್ತು ಅಂದ್ರೆ ಅದರದ್ದೇ ಆದಂತಹ ನೆಗೆಟಿವ್ ಸಿಂಟಮ್ಸ್ ಬೇರೆ ಇರುವಂಥದ್ದು ಇರುತ್ತೆ ಹಾಗಾಗಿ ಯಾವಾಗಲೂ ಅಷ್ಟೇ ಈ ನೆಗೆಟಿವ್ ಎನರ್ಜಿ ಬಂದಾಗ ಯಾವುದೇ ದೇವಸ್ಥಾನಗಳಿಗೂ ಅಥವಾ ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಪ್ರಯತ್ನ ಮಾಡಿದ್ರೂ ಇವತ್ತು ನಾಳೆ ಮಾಡಿಸೋಣ ಬಿಡು ಅನ್ನುವಂಥದ್ದು ಭಾವನೆಗೆ ಬರುತ್ತೆ ಮತ್ತೆ ದೇವರಿಗೂ ಒಂದು ಕಡ್ಡಿ ಹಚ್ಚಕ್ಕೂ ಆಗೋದಿಲ್ಲ ಸೊ ಈ ರೀತಿಯೂ ಸಹ ಕೆಲವರಿಗೆ ಅನುಭವ ಆಗ್ತಾ ಇರುತ್ತೆ ಕೆಲವರಂತೂ ತಲೆ ಕೆಡಿಸ್ಕೊಬಿಡ್ತಾರೆ ಪೂಜೆ ಪುನಸ್ಕಾರಗಳು ಮಾಡಿ ಮಾಡಿ ಬಿಸತ್ತೋಗಿರ್ತಾರೆ ಪರಿಹಾರ ಸಿಗೋದೇ ಇಲ್ಲ ಓಕೆ ಗುರುಜಿ ಒಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಜೆ ಪಿ ನಗರದಿಂದ ಕರೆ ಮಾಡಿದರೆ ಶರತ್ ನಮಸ್ತೆ ನಮಸ್ತೆ ಮೇಡಂ ಯಾರ ಬಗ್ಗೆ ಕೇಳಬೇಕು ನಮ್ ಸಿಸ್ಟರ್ ಬಗ್ಗೆ ಶಿಲ್ಪ ಅಂತ ಹುಟ್ಟಿದ ಸಮಯ ಮಧ್ಯರಾತ್ರಿ ಒಂದ್ ಗಂಟೆ ನಿಮಿಷ ಗುರುಜಿ ಅವರಿದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಗುರುಜಿ ನಮಸ್ತೆ ಶನಿವಾರ ರಾತ್ರಿ ಬೆಳಗಾದ್ರೆ ಭಾನುವಾರ ಬೀಳುತ್ತಾ ಹೌದು ಹ ಹ ಉತ್ತರ ಭದ್ರ ನಕ್ಷತ್ರ ಬರುತ್ತೆ ಅವ್ರದ್ದು ಮೀನ್ ರಾಶಿ ಇರುತ್ತೆ ಮದ್ವೆಗೆ ನೋಡ್ತಾ ಇದ್ದಾರಾ ಅದೇ ಗುರುಜಿ ಇವ್ರಿಗೆ ಮದುವೆ ಸ್ವಲ್ಪ ಲೇಟ್ ಆಗುವಂತದಿದೆ ಯಾಕಂದ್ರೆ ಸಪ್ತಮಾಧಿಪತಿ ಅಂತ ನಾವು ನೋಡ್ತೀವಿ ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ ಯಾವಾಗ್ಲೂ ಇವರು ಗುರು ಆರಾಧನೆ ಅಥವಾ ಕನಕ ಪುಷ್ಯರ ಆಗ ಅಂತ ಬರುತ್ತೆ ಅದನ್ನ ತೋರು ಬೆರಳಿಗೆ ಧಾರಣೆ ಹೇಳಿ ಏಪ್ರಿಲ್ ಒಳಗಡೆ ಆದ್ರೆ ಆಗ್ಬಿಡುತ್ತೆ ಇಲ್ಲ ಅಂತ ಹೇಳಿದ್ ಯಾಕಂದ್ರೆ ಅಲ್ಲಿವರೆಗೂ ಗುರು ಸಂಪೂರ್ಣವಾದಂತ ಫಲ ಇರುತ್ತೆ ಏಪ್ರಿಲ್ ನಂತರ ಏನಾಗುತ್ತೆ ಗುರುಗ್ರಹ ವ್ಯಯಸ್ಥಾನಕ್ಕೆ ಬರ್ತಾನೆ ಈಗ ಇರುವಂತ ಜನನ ಕಾಲದಲ್ಲಿ ಯಾವ ರೀತಿ ವ್ಯವಸ್ಥಾನದಲ್ಲಿ ಇರ್ತಾನೋ ಗುರು ಅದೇ ರೀತಿ ಸಹ ಹನ್ನೆರಡು ಮನೆಯಲ್ಲಿ ಇದ್ದಾಗ ಫಲ ಕೊಡೋದಿಲ್ಲ ಭಾಗ್ಯಸ್ಥಾನದಲ್ಲಿದ್ದಾಗ ಹೆಚ್ಚು ಗುರು ಅನುಗ್ರಹ ಇರುತ್ತೆ ನಂತರ ಸೆಪ್ಟೆಂಬರ್ ನಂತರ ಅನುಕೂಲ ಆಗುವಂಥದ್ದು ಇರುತ್ತೆ ಹಾಗಾಗಿ ಈ ಮಧ್ಯ ಕಾಲದಲ್ಲೇ ಈಗ ಜನವರಿಯಿಂದನೇ ಸ್ವಲ್ಪ ಹೆಚ್ಚು ಪ್ರಯತ್ನ ಮಾಡಿ ಈ ಹನಗಬಂಧನ ಅನ್ನುವಂಥದ್ದು ಬೇರೊಂದು ಕೊಡ್ತಾ ಇದ್ದೀನಿ ಯಾಕಂದರೆ ಈ ಸಮಯ ಅಭಾವ ಕಡಿಮೆ ಇರೋದ್ರಿಂದ ಬೇಗನೆ ಸೆಟ್ ಆಗಬೇಕು ಒಳ್ಳೆಯ ಒಂದು ಸಂಬಂಧ ಸಿಗಬೇಕು ಅನ್ನೋಂಥ ಕಾರಣಕ್ಕೆ ಈ ಬಂಧನ ಹಿಟ್ಟು ಪೂಜೆ ಮಾಡಲಿಕ್ಕೆ ಕೇಳಿ ಅದನ್ನೂ ಹೆಚ್ಚು ಅನುಕೂಲ ಇರುತ್ತೆ ಮನೆ ಹತ್ರನೇ ಮಾಡ್ಕೊಳ್ಳುವಂಥದ್ದು ಗುರು ಆರಾಧನೆ ಗುರು ಮಂತ್ರ ಜಪ ಅಥವಾ ಕನಕ ಪುಷ್ಯರಾಗ ಎಡಗೈ ಬೆರಳಿಗೆ ಧಾರಣೆ ಮಾಡಿಕೊಳ್ಳುವಂಥದ್ದು ಇದು ಸ್ವಲ್ಪ ರೋಡಿಯಲ್ಲಿ ಇಟ್ಕೊಳ್ಳಕ್ಕೆ ಹೇಳಿ ಒಳ್ಳೇದಾಗುತ್ತೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಧಾರವಾಡದಿಂದ ಕರೆ ಮಾಡಿದರೆ ಸುನಿಲ್ ನಮಸ್ತೆ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕು ಹುಟ್ಟಿದ ದಿನಾಂಕ ತಿಳಿಸಿ ಡಿಸೆಂಬರ್ 14 ಓಕೆ ಓಕೆ ಹುಟ್ಟಿದ ಸಮಯ 7:00 ಗಂಟೆ 50 ನಿಮಿಷ ಪೂರ್ವೋದಕ ನಕ್ಷತ್ರ ಕುಂಭ

ಪೊಲೀಸ್ ಯಾಕೆ ವಿಚಾರದಲ್ಲಿ ನಾನು ಹೇಳ್ತೀನಿ ಕುಜಾ ಕುಜಾ ಸ್ವಕ್ಷೇತ್ರದಲ್ಲಿದ್ದಾನೆ ಸಾಮಾನ್ಯವಾಗಿ ನೋಡಿ ಬಹಳ ಜನಕ್ಕೆ ಈ ಸರ್ವೆ ಅಂತ ಮಾಡ್ತಾ ಇರ್ತೀನಿ ಈ ಬಹಳ ಗೌರ್ಮೆಂಟ್ ಕೆಲಸದ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಬಹಳ ಜನಕ್ಕೆ ಕುಜಾ ಮತ್ತೆ ಮನೆ ಮಾತನಾಡುವಾಗ ಗೋರ್ಮೆಂಟ್ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಮಾತನಾಡುವಾಗೂ ಈ ಮಾತು ಹೇಳಿದ್ದೆ ನೋಡಿ ವೃಶ್ಚಿಕ ರಾಶಿಯಲ್ಲಿ ಯಾರ ಜಾತಕದಲ್ಲಿ ಕುಜಾ ರವಿ ಮತ್ತೆ ಬುಧನ ಕಾಂಬಿನೇಷನ್ಸ್ ಇತ್ತು ಅಂದ್ರೆ ಅವ್ರು ಪ್ರಯತ್ನ ಮಾಡಬಹುದು ಉದ್ಯೋಗ ಗೋರ್ಮೆಂಟ್ ಕೆಲಸಕ್ಕೆ ಯಾಕಂದ್ರೆ ಆಗುತ್ತೆ ಅನ್ನೋವಂಥದ್ದು ಮೇಲ್ಮಟ್ಟಕ್ಕೆ ಕಾಣಿಸುತ್ತೆ ಕನ್ಫರ್ಮೇಷನ್ ದಶಮಸ್ಥಾನಾಧಿಪತಿ ದಶಮ ಸ್ಥಾನದಲ್ಲಿರುವಂತಹ ಗ್ರಹ ಕಾಂಬಿನೇಷನ್ಸ್ ತಿಳ್ಕೋಬೇಕು ಅಂತ ನಿಮ್ಮ ಜಾತಕದಲ್ಲಿ ಆತರ ಇದ್ದು ಇಲ್ಲಿ ಸ್ಥಾನಾಧಿಪತಿ ಗುರುನು ಸಹ ಯೋಗ ಫಲ ಕೊಡ್ತಾ ಇರೋದ್ರಿಂದ ಖಂಡಿತ ಸರ್ಕಾರಿ ಕೆಲಸ ಸಿಗುವಂಥದ್ದಿದೆ ಆದರೆ ನಿಮಗೆ ತೊಂದರೆ ಆಗ್ತಾ ಇರುವಂತೇನಪ್ಪ ಅಂದರೆ ಯೋಗ ಇದ್ರೂ ರಾಹುಕೇತುಗಳು ತೊಂದರೆ ಮಾಡ್ತಾ ಇದೆ ಸೊ ಅದಕ್ಕೆ ನೀವು ರಾಹುಕೇತುಗಳು ನೀಚ ಸ್ಥಾನದಲ್ಲಿದ್ದು ಸರ್ಪದೋಷ ಇರೋದ್ರಿಂದ ಒಂದು ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಈ ಆಶ್ಲೇಷ ಬಲಿ ಪೂಜೆ ಮಾಡಿಸುವಂಥದ್ದು ಅಥವಾ ಗೋಮೇಧಿಕ ವೈಧೂರ್ಯವನ್ನ ಎರಡೂ ರಕ್ತವನ್ನ ಮದ್ಯದ ಬೆರಳಿಗೆ ಬಲಗೈ ಮಧ್ಯದ ಬೆರಳಿಗೆ ಧಾರಣೆ ಮಾಡ್ತಾರೆ ಕೊಡೋದ್ರಿಂದ ಸಹ ನಿಮ್ಮ ಪ್ರಯತ್ನ ಗೋರ್ಮೆಂಟ್ ಕೆಲಸದ ವಿಚಾರಕ್ಕೆ ಏನಿದೆ ಅದು ಹೆಚ್ಚು ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಇರುತ್ತಪ್ಪ ಓಕೆ ಈ ಪ್ರೇತ ಬಾಧೆಯಿಂದ ಸಮಸ್ಯೆಯಿಂದ ಹೊರಗಡೆ ಬರಬಹುದಾ ಯಾವ ರೀತಿ ಇದಕ್ಕೆ ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ನೋಡಿ ಇವತ್ತು ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದಕ್ಕಿದ್ದಂಗೆ ಏನಾದರೂ ನೀರು ನಲ್ಲಿ ಹಾನ್ ಆಗೋದು ಅಥವಾ ಕಾಲಿಂಗ್ ಬೆಲ್ಲು ಹೊಡೆಯುವಂಥದ್ದು ಪದೇ ಪದೇ ಆಗುವಂಥದ್ದು ಅಥವಾ ಇಟ್ಟಂಥ ವಸ್ತುಗಳು ಕಳುಹಾಕುವಂಥದ್ದು ಅಥವಾ ಇಟ್ಟಂಥ ವಸ್ತುಗಳು ಒಂದು ಜಾಗದಲ್ಲಿ ಇದ್ದಂಥದ್ದು ಇನ್ನೊಂದು ಕಡೆ ಏನಾದರೂ ಕಾಣಿಸ್ತಾ ಇದೆ ಅಥವಾ ಕ ಇದೆ ಅನ್ನುವಂಥದ್ದು ಇದೆಲ್ಲವೂ ಸಹ ನೆಗೆಟಿವ್ ಎನರ್ಜಿ ಮತ್ತೆ ಏನಾದರೂ ರಾತ್ರಿ ಕಾಲದಲ್ಲಿ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಕೆಟ್ಟು ಕನಸುಗಳು ಬರ್ತಾ ಇದೆ ಮತ್ತು ಏನೋ ಹಿಡ್ಕೊಂಡಂಗೆ ಕೂಗಿದ್ರೆ ಕೂಗಕ್ಕಾಗಲ್ಲ ಕದ್ಲಕ್ಕಾಗೋದಿಲ್ಲ ಆ ರೀತಿ ಅನುಭವ ನಿಮಗೆ ಒಂದು ಸತಿ ಅಲ್ಲ ಪದೇ ಪದೇ ಹಾಕ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದು ಸತಿ ಆಗುವಂಥವ್ರಿಗೆ ಯಾಕೆ ಆ ಥರ ಆಗುತ್ತೆ ಅಂದ್ರೆ ಕಷ್ಟಪಟ್ಟಿರ್ತಾರೆ ಯಾಕಂದ್ರೆ ನಾನು ಯಾವುದೇ ಹೇಳಿ ಸೈಂಟಿಫಿಕ್ ಆಗಿ ಹೇಳ್ತಾ ಇರ್ತೇನೆ ಬಹಳ ಏನಾದರೂ ಕಷ್ಟಪಟ್ಟು ಏನಾದರೂ ಕೆಲಸ ಮಾಡಿರ್ತಾರೆ ತೂಕ ಎತ್ತಿರ್ತಾರೆ ದಿನ ಎಲ್ಲ ಏನಾದರೂ ಕೆಲಸ ಮಾಡಿರ್ತಾರೆ ಆಯಸ್ಸಾಗುತ್ತೆ ನಿದ್ದೆ ಸರಿಯಾಗಿ ಬರಲ್ಲ ಮತ್ತೆ ಅವರಿಗೆ ರಕ್ತ ಚಲನೆ ಎಲ್ಲ ಸಹ ಕಡಿಮೆ ಇರುತ್ತೆ ಮತ್ತೆ ಹೃದಯದ ರಕ್ತದ ಏನು ಚಲನೆ ಕಡಿಮೆ ಆದಾಗ ಆ ಥರ ಆಗುವಂಥದ್ದು ಕಾಮನ್ ಆಗಿರುತ್ತೆ ಆದರೆ ಪದೇ ಪದೇ ಯಾವುದೂ ಕಷ್ಟ ಕೆಲಸ ಇಲ್ಲದಿದ್ದರೂ ಸಮಸ್ಯೆ ಆಗೇ ಪದೇ ಪದೇ ಬರ್ತಾ ಇದ್ರೆ ಅದು ನೆಗೆಟಿವ್ ಎನರ್ಜಿ ಅದು ಅಮಾವಾಸ್ಯ ಉಣ್ಣೆ ಟೈಮಲ್ಲೇ ಜಾಸ್ತಿ ಆಗುವಂಥದ್ದು ಏನಾದರೂ ಕಂಡು ಬರ್ತಾ ಇದ್ರೆ ಅಂಥವ್ರಿಗೆ ಹೆಚ್ಚು ಅನುಕೂಲಕ್ಕಾಗಿ ಒಂದು ಪರಿಹಾರ ಅಂತ ನಾನು ಈಗಾಗಲೇ ಬಹಳ ಸಂಚಿಕೆಯಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಆದರೆ ಇವತ್ತು ನೆಗೆಟಿವ್ ಎನರ್ಜಿ ಜಾಸ್ತಿ ಸಮಸ್ಯೆಗಳು ಕಾಣ್ತಾ ಇದೆ ಅಂತ ಹೇಳಿದ್ರೆ ಕಾಡು ಅಂತ ಅಂತಿದೆ ಅದನ್ನು ಎಲ್ಲಿ ಸಿಗೋದಿಲ್ಲ ನಿಮಗೆ ಬಹಳ ಹುಡುಕಿ ಹುಡುಕಿ ಬಹಳ ಜನ ಗುರುಗಳು ಅದೇನೋ ಕಾಡು ಸಾಮರಣೆ ಅಂತ ಹೇಳ್ತೀರಾ ಅದು ಎಲ್ಲಿ ಸಿಗೋದಿಲ್ವಲ್ಲ ಅನ್ನುವಂಥದ್ದು ಇರುತ್ತೆ ಇರ್ತದೆ ಆದರೆ ಅದರಲ್ಲಿ ಕೆಲವೊಂದು ಮೂಳಿಕೆಗಳನ್ನ ಹಾಕಿರ್ತೀವಿ ಕೆಲವು ಕಾಡಲ್ಲಿ ಬೆಳೆಯುವಂಥ ಕೆಲವೊಂದು ಸಸ್ಯ ಅದು ಅದು ನಾವು ಅಲ್ಲಲ್ಲಿ ನಾವು ಸಿಗುತ್ತೆ ನಮಗೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾನು ಈಗ ಸಂಗ್ರಹ ಮಾಡಿ ಮನೆಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕೊಡ್ತಾ ಇದ್ದೀನಿ ನನ್ನ ಕಚೇರಿಯಲ್ಲಿ ಸಿಗುತ್ತೆ ಬೇರೆ ಕಡೆ ಇಲ್ಲಿನೂ ಸಿಗೋದು ಕಷ್ಟಕರವಾದಂಥದ್ದಾಗಿರುತ್ತೆ ಹಾಗಾಗಿ ನೋಡಿ ಇದು ಕಾಡು ಸಂಭ್ರಮಿ ಬಹಳ ವಿಶೇಷವಾದಂಥ ಫಲ ಕೊಡುವಂಥದ್ದು ಪ್ರೇತಾತ್ಮಗಳ ಕಾಟ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರೆ ನಾನು ಇಲ್ಲೊಂದು ಮಂತ್ರನೂ ಕೊಟ್ಟಿದ್ದೀನಿ ಓಂ ಹಾಮ್ ಹ್ರೀಂ ಶ್ರೋಮ್ ಮಹಾ ಪ್ರತ್ಯಂಗಿರೈ ಪ್ರತ್ಯಂಗಿರ ಅನ್ಯ ಪರಕರ್ಮ ಪರಯಂತ್ರ ಅಂದರೆ ಯಾರಾದರೂ ಬೇರೆಯವರು ಏನಾದರೂ ಪ್ರಯೋಗ ಮಾಡಿದರೆ ಅಥವಾ ಪ್ರೇತ ಪ ಬಾಧೆ ಇದ್ರೆ ಅಥವಾ ಸ್ತಂಭನ ಮಾಡಿದ್ರೆ ಅಥವಾ ಉಚ್ಚಾಟನೆ ವಿಚಾರದಲ್ಲಿ ಹೋಗ್ಲಿ ಅಂತ ಹೇಳಿ ಮಂತ್ರ ಕೊಟ್ಟಿದ್ದೀನಿ ಈ ಮಂತ್ರ ಹೇಳಿ ಈ ದೂಪವನ್ನ ಕೆಲವರು ಹೋಮಕ್ಕೆಲ್ಲ ಹಾಕ್ತಿರ್ತಿವಲ್ವ ನಾವು ಬಿಳಿ ಸಾಸಿವೆ ಇದೆಲ್ಲ ಅಂತಹ ಕೆಲವೊಂದು ಉಗ್ರ ದೇವ ದೇವಭೂತಾಳ ಜಟಾಭಾಸಿ ಮನೆ ಮಾತನಾಡುವಾಗ ಮಯೂರ್ ಶಕ್ಕೆ ಬಗ್ಗೆ ಹೇಳ್ತಾ ಇದೆ ಏನಾದರೂ ಪ್ರೇತಗಾಟ ಇದ್ರೆ ಮಯೂರ್ ಶೆಕ್ಕಿ ತಾಮ್ರಶಕ್ಕೆ ಕಟ್ಟಿ ಒಳ್ಳೇದಾಗುತ್ತೆ ಅಂತ ಅಂತಹದ್ದು ಹಾಕಿ ಇದನ್ನ ಪುಡಿ ಮಾಡಿ ನಾನು ಎಲ್ಲಾರ್ಗು ಸಹ ಧೂಪ ಹಾಕ್ತಿರಲ್ವಾ ಸಾಕ ಸಂಿ ಸಾಂಬ್ರಣಿಯ ಒಳಗಡೆನೆ ಇದನ್ನ ಹಾಕ್ಬಿಟ್ರೆ ಸಾಕು ಬಹಳ ಪಾಸಿಟಿವ್ ಎನರ್ಜಿ ಇರುತ್ತೆ ಎಷ್ಟು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಯಾವುದೇ ನೆಗೆಟಿವ್ ಎನರ್ಜಿ ಪ್ರೇತಾತ್ಮಗಳ ಕಾಟ ಇದ್ರೇನು ಮನೆಯಲ್ಲಿ ಎಲ್ಲವೂ ಹೋಗುವಂಥದ್ದಿರುತ್ತೆ ಅಷ್ಟು ಶಕ್ತಿ ಆಗಿರುವಂಥದ್ದಾಗಿರುತ್ತೆ ಇದನ್ನು ಸಹ ನೀವು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಪ್ರತಿ ಸಂಜೆ ಹಾಕ್ಬೇಕು ಇದು ಬೆಳಿಗ್ಗೆ ಹಾಕೋದಕ್ಕಿಂತ ಯಾಕಂದ್ರೆ ನೆಗೆಟಿವ್ ಎನರ್ಜಿ ಯಾವಾಗ ಕಾಡುವಂಥದ್ದು ಇರುತ್ತೆ ಜಾಸ್ತಿ ನೆಗೆಟಿವ್ ಎನರ್ಜಿ ರಾತ್ರಿ ಕಾಲನೇ ಸ್ವಲ್ಪ ಯಾವಾಗಲೂ ಸಹ ಈ ತರ ಅನುಭವಕ್ಕೆ ಬರುವಂಥದ್ದಾಗಿರುತ್ತೆ ಹಾಗಾಗಿ ಸಾಯಂಕಾಲ ಏನಾಗುತ್ತೆ ನೆಗೆಟಿವ್ ಎನರ್ಜಿ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಬೆಳಗ್ಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ ಹಾಗಾಗಿ ಅದನ್ನೇ ನಾವು ಕತ್ಲು ಬೆಳಕು ಅಮಾವಾಸ್ಯೆ ಹುಣ್ಣಮೆ ಈ ತರ ಮೆನ್ಷನ್ ಇರುತ್ತೆ ಹಾಗಾಗಿ ನೆಗೆಟಿವ್ ಎನರ್ಜಿ ಹೋಗಿಸುವಂಥದ್ದು ಸಾಯಂಕಾಲ ಗೋಧುಳಿ ಸಮಯ ನೀವು ಯಾವಾಗಲೂ ದೀಪ ಹಚ್ಚುತ್ತಾ ಇರ್ತಿರಲ್ಲ ತುಳಸಿ ಗಿಡದ ಹತ್ರ ಅಥವಾ ಒಂದು ಧೂಪ ಹಾಕಿ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಸಂಜೆ ಮಾಡ್ಕೊಳ್ಳಿ ಮತ್ತೆ ಜಾಸ್ತಿ ಕಾಟ ಇತ್ತು ಅಂತ ಹೇಳಿದ್ರೆ ಈ ಅಮಾವಾಸ್ಯೆ ಹುಣ್ಣಮೆ ಟೈಮಲ್ಲಿ ಒಂದು ಸ್ವಲ್ಪ ಕೆಂಡ ಮಾಡ್ಕೊಳ್ಳಿ ಕೆಂಡ ಮಾಡಿ ಅದರ ಜೊತೆಗೆ ಇದನ್ನ ಹಾಕೋದ್ರಿಂದ ಮನೆಯಲ್ಲೆಲ್ಲ ಸುತ್ತು ಹಾಕೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಇತ್ತು ಅಂತ ಹೇಳಿದ್ರೆ ಹೋಗುತ್ತೆ ಮತ್ತೆ ನಾನು ಹಾಕಿರುವಂತ ಮೂಲಿಕೆಗಳು ಹೇಗೆ ಅಂದ್ರೆ ಇವಾಗೆಲ್ಲೇನೇನೋ ಕಾಯಿಲೆಗಳು ಬರ್ತಾ ಇದಿಲ್ಲ ನೆಗಡಿ ಶೀತ ಈಗ ಹಾಗೆ ಇದೆ ಕೋಲ್ಡ್ ಸಂಬಂಧಪಟ್ಟಂತ ಜಾಸ್ತಿ ಕಾಯಿಲೆಗಳ್ ಅಂತದು ಮೂಲಿಕೆಗಳಿಂದ ಪರಿಹಾರ ಸಿಗುವಂತದ್ದು ಇರುತ್ತೆಂದ್ರೆ ಹೋಮ ಮಾಡಿಸುವಂತದ್ದು ಈಗ ಧನ್ವಂತರಿ ಹೋಮ ಇದೆಲ್ಲ ಮಾಡ್ತಾ ಇರ್ತಾರೆ ನೋಡಪ್ಪ ಅದೇನೋ ಧನ್ವಂತರಿ ಹೋಮ ಮೃತ್ಯುಂಜಯ ಹೋಮ ಮಾಡಿದ್ಮೇಲೆ ಸ್ವಲ್ಪ ಒಳ್ಳೇದಾಯ್ತು ಅಂತ ಹೇಳ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಮೂಲಿಕೆಗಳು ಅವರು ಹಾಕಿರ್ತಾರೆ ಯಾವುದು ಈ ಬಿಳಿ ಸಾಸಿವೆ ಹಾಕಿರ್ತಾರೆ ಅಮೃತ್ ಬಳ್ಳಿ ಹಾಕಿರ್ತಾರೆ ಈಶ್ವರಿ ಬೇರು ಹಾಕಿರ್ತಾರೆ ಇವೆಲ್ಲವನ್ನ ಹಾಕಿ ಓಮನ ನೂರ ಎಂಟು ಮೂಲಿಕೆಗಳು ಆ ವಾಸನೆಯನ್ನ ಗಾಳಿಯನ್ನ ತೆಗೆದುಕೊಂಡಾಗ ನಮ್ಮಲ್ಲಿ ಇರುವಂತಹ ಆರೋಗ್ಯದ ಸಮಸ್ಯೆ ಕೆಲವೊಂದು ಈ ಮಾತ್ರೆಗಳು ಹೇಗೆ ಕೆಲಸ ಮಾಡುತ್ತೋ ಆ ರೀತಿ ಕೆಲಸ ಮಾಡುವಂಥದ್ದಿರುತ್ತೆ ಅಲ್ವಾ ಅದೇ ರೀತಿ ಸಹ ಈ ಮೂಲಿಕೆಗಳು ಇವೆಲ್ಲ ಕಾಡಿಸ್ರೆ ನೆಗೆಟಿವ್ ಎನರ್ಜಿ ಆಗಿರೋದ್ರಿಂದ ಇದನ್ನೂ ಸಹ ಮನೆ ಒಳಗಡೆ ಹಾಕೋದ್ರಿಂದ ಮಕ್ಕಳಿಗೆ ಚಿಕ್ಕಪುಟ್ಟ ಈ ಕಾಯಿಲೆಗಳು ಬರುವಂತದ್ದು ಇವೆಲ್ಲವೂ ಸಹ ಹಾವೇಡ್ ಆಗುತ್ತೆ ಮತ್ತೆ ನೆಗೆಟಿವ್ ಪ್ರೇತಾತ್ಮಗಳ ಕಾಟ ಇರುವಂತಹ ಅವರಿಗೆ ನೆಗೆಟಿವ್ ಥಿಂಕಿಂಗ್ ಮಾಡುವಂತವರಿಗೆ ಕೆಲವರು ನೋಡಿ ಬೆಳಗ್ಗೆ ಎದ್ರೆ ಏನ್ ಕೆಲಸ ಬಿಡು ಅನ್ನೋದ್ ನೆಗೆಟಿವ್ ಎನರ್ಜಿ ಇರುವಂಥವ್ರಿಗೆ ಮಾನಸಿಕವಾಗಿ ಅವರು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಏನು ಮಾಡಿದ್ರೇ ಆಗಲ್ಲ ಹೋಗಬೇಕು ಕೆಲಸ ಮಾಡಬೇಕು ಕೆಲವರು ರೆಡಿ ರೆಡಿಯಾಗಿರ್ತಾರೆ ಸ್ವಂತ ಬಿಸ್ನೆಸ್ಸು ಒಳ್ಳೆಯ ಸಂಪಾದನೆ ಇರುತ್ತೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ತಿಂಡಿ ಮಾಡೋಷ್ಟು ಸುಸ್ತಾಗಿರ್ತಾರೆ ಯಾವೋ ಹೋಗ್ಬಿಡು ಯಾರೋ ಕೆಲಸದವ್ರು ಮಾಡ್ಕೊತಾರೆ ಯಾವಾಗಲೂ ಹನ್ನೆರಡು ಗಂಟೆಗೋ ಏನೋ ಒಂದು ರೌಂಡ್ ಹೋಗಿ ಬರೋಣ ಬಿಡು ಅನ್ನೋವಂಥ ಮನಸ್ಥಿತಿ ಇರುವಂಥವ್ರು ಇದೆಲ್ಲವೂ ಸಹ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿನೇ ಕಾರಣ ಈ ರೀತಿ ಮತ್ತು ಕೆಲವು ಕುಟುಂಬಗಳಲ್ಲಿ ನೋಡಿ ಪ್ರತಿ ಅಮಾವಾಸ್ಯೆ ಉಣ್ಣೆ ಬಂತು ಅಂದರೆ ವಿಪರೀತವಾದಂಥ ಗಲಾಟೆಗಳು ಈ ಥರ ನಡೀತಾ ಇದ್ರೇ ಈ ಕಾಡು ಸಾಮ್ರಾಣಿಯಿಂದನೂ ಸಹ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇರುತ್ತೆ ಯಾಕಂದ್ರೆ ಗಂಡ ಎಂಟಿ ಜಗಳ ಸಾಮಾನ್ಯವಾದಂಥದ್ದು ಕುಟುಂಬದಲ್ಲಿ ಆದರೆ ಅಮಾವಾಸ್ಯ ಉಣ್ಮೆ ಟೈಮಲ್ಲಿ ಜಗಳ ಆಗೋದಕ್ಕೆ ಕಾರಣ ಏನು ಸೊ ಇದೆಲ್ಲ ಈ ಆತ್ಮ ನೆಗೆಟಿವ್ ಎನರ್ಜಿ ದೃಷ್ಟಿದೋಷ ಇಂಥದ್ದಕ್ಕೂ ಉಪಯೋಗ ಬರುವಂತಹದ್ದು ಈ ಕಾಡು ಸಂಭ್ರನೇ ಆಗಿರುತ್ತೆ ಇದನ್ನು ಸಹ ಯಾವಾಗ್ಲೂ ದುಬ್ಬ ಹಾಕಿದಾಗ ಯಾವಾಗ್ಲೂ ಸಹ ಹಾಕಬೇಕು ಯಾಕಂತ ಹೇಳಿದ್ರೆ ಸಂಜೆ ಹೊತ್ತು ಹಾಕೋದ್ರಿಂದ ಮುಂಬರುವಂತ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಕನಸುಗಳು ಬರುವಂತದಾಗ್ಲಿ ಈ ತರ ಕಲಹಗಳು ಆಗಬಹುದು ಇವೆಲ್ಲವೂ ಸಹ ಅವೈಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಗುರುಜಿ ಹಾಗೆನೆ ಮನೆ ಕಟ್ಟಬೇಕು ಅನ್ನುವಂತಹ ಸಂದರ್ಭದಲ್ಲಿ ಭೂಮಿ ಒಳಗಡೆ ಏನಾದ್ರೂ ವಸ್ತುಗಳನ್ನ ಇಡಬೇಕಾಗತ್ತಾ ಅದು ಕೂಡ ಒಳ್ಳೇದಾಗತ್ತಾ ಮನೆ ಕಟ್ಟೋದಕ್ಕೆ ಹೇಗೆ ಇದೆಲ್ಲ ಖಂಡಿತ ಯಾಕಂತ ಹೇಳಿದ್ರೆ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಇಂದಿನ ಕಾಲದಲ್ಲಿ ನೀವು ನೋಡಬಹುದು ಅಳಬ್ರು ಇದ್ರೆ ಸ್ವಾಮಿಗಳು ಯಾರೋ ಇದ್ರು ಊರಲ್ಲಿ ತಿಳಿದಿರೋ ಹತ್ರ ಹೋಗಿ ಒಂದು ಅಷ್ಟು ಬಂಧನ ಮಾಡಿಕೊಟ್ಟು ಎಲ್ಲರೂ ಸಹ ಕಟ್ತಾ ಇದ್ರು ಇದೆಲ್ಲ ಕೆಲವು ಮನೆಗಳಲ್ಲಿ ಕಟ್ಟಿರುವಂತದ್ದು ನಾವು ನೋಡ್ತೀವಿ ಆದ್ರೆ ಈ ಜನ್ರೇಷನ್ ಇವತ್ತಿನ ಮಟ್ಟಿಗೆ ಏನು ಅದೇನೋ ಕಟ್ಬಿಟ್ಟಿದ್ರೆ ಮೂಲೆಯಲ್ಲಿ ಇದೇನೋ ಕಟ್ಟಿದ್ರೆ ಸಾಮಾನ್ಯವಾಗಿ ಕಣ್ಣು ಬಿಡದೆ ಬೀಳುತ್ತೆ ಯಾರೇ ಬಂದ್ರೇನು ಸೊ ಇದೇನಾಗುತ್ತೆ ಅವರು ಏನೋ ಮಾಡಿಸಿದರೆ ಇಂಥದ್ದೆಲ್ಲ ಆಗೋದ್ರಿಂದ ನಾವು ಏನ್ ಮಾಡ್ತೀವಿ ಭೂಮಿ ಒಳಗಡೆನೆ ಕೊಡ್ತೀವಿ ಯಾಕಂತ ಹೇಳಿದ್ರೆ ಇವತ್ತು ವಾಸ್ತು ಅನ್ನುವಂಥದ್ದು ಬಂದ್ರೆ ನೂರಕ್ಕೆ ನೂರು ಕಟ್ಟಲಿಕ್ಕೆ ಯಾರ ಕೈಲೇ ಹಾಗಿಲ್ಲ ಸಮಸ್ಯೆ ನೀವು ಪ್ಲಾನ್ ಹಾಕಿರ್ತಾರೆ ಎಲ್ಲರೂ ತಿಳಿದಿರ್ತಾರೆ ಕಟ್ಟೋನ್ ಒಂದು ಸ್ವಲ್ಪ ಅಗ್ನಿ ಮೂಲೆ ಜಾಸ್ತಿ ಮಾಡಿ ಅಥವಾ ಕಟ್ ಮಾಡಿದ್ಬಿಟ್ರೆ ಅಥವಾ ಮೂಲೆ ಬೆಳೆಸಿಬಿಟ್ರೆ ಒಂದು ನಾಲ್ಕು ಅಂಗ್ಲ ಸೊ ಇದೆಲ್ಲ ನಾವು ನೋಡ್ತೀವಿ ಸೊ ಇಂತಹ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಈ ಸಂಪೂರ್ಣ ವಾಸ್ತು ಯಂತ್ರ ಮತ್ಸ್ಯಯಂತ್ರ ಯಾಕಂದ್ರೆ ಮತ್ಸ್ಯಯಂತ್ರ ಬಹಳ ಕೆಲಸ ಮಾಡುತ್ತೆ ಈ ಮನೆ ವಾಸ್ತು ವಿಚಾರಕ್ಕೆ ಮತ್ಸ್ಯಯಂತ್ರ ನವರತ್ನಗಳು ಪಂಚಲೋಹಗಳು ಇದು ವಾಸ್ತು ವಿಚಾರಕ್ಕಾಯಿತು ಆದರೆ ಈ ಏನಾದರೂ ಭೂಮಿ ಒಳಗಡೆ ಇರುವಂಥದ್ದನ್ನು ಕೆಲವೊಂದು ಇರುತ್ತೆ ಈ ಮೂಳೆಗಳಾಗಬಹುದು ಅಥವಾ ಇನ್ಯಾವುದೋ ನೆಗೆಟಿವ್ ನಿಧಿ ನಿಕ್ಷೇಪಗಳು ನೆಗೆಟಿವ್ ಎನರ್ಜಿ ಇರಬಹುದು ಇವತ್ತು ನೀವೇನಾದರೂ ಮನೆ ಕಟ್ತಾ ಇದ್ರೆ ಅಂದರೆ ಕಂಪಲ್ಸರಿ ಇದನ್ನು ಅಲ್ಲಿ ಅಳವಡಿಸಿ ಇದು ಭಾಳ ಉಪಯೋಗ ಬರುತ್ತೆ ಯಾಕಂತ ಹೇಳಿದ್ರೆ ಅಷ್ಟು ಚಕ್ರ ಸ್ಥಾಪನೆ ಅಂತೇಳಿ ಈ ನವರತ್ನಗಳು ಪಂಚಲೋಹಗಳು ಮತ್ತು ಅದರ ಜೊತೆಗೆ ಈ ಮತ್ಸ್ಯಯಂತ್ರ ಇದೇನು ಕೊಡ್ತೀನಿ ಅದನ್ನೇ ನಾನು ಒಂದು ಬಾಕ್ಸ್ ಮಾಡಿ ಅದರೊಳಗಡೆ ಎಲ್ಲವನ್ನ ಅಳವಡಿಸಿ ಅದನ್ನು ಕೊಡ್ತಾ ಇದ್ದೀನಿ ಭಾಳ ಉಪಯೋಗ ಬರುವಂಥದ್ದು ಇರುತ್ತೆ ನೀವು ಇನ್ನೊಂದು ಐವತ್ತು ವರ್ಷ ಆಗ್ಲಿ ನೂರು ವರ್ಷ ಆಗ್ಲಿ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ಯಾರೋ ನನಗೆ ತೊಂದರೆ ಆಗ್ತಾ ಇದೆ ಅಥವಾ ಮನೆ ಹತ್ರ ಪ್ರೇತ ಸಂಚಾರ ಇದೆ ನೆಗೆಟಿವ್ ಎನರ್ಜಿ ಇದೆ ಇಂಥ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಹತ್ರ ಸುಳಿಯಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಬಂದೋಬಸ್ತಾಗಿ ಮಾಡಿಕೊಡ್ತಾ ಇದ್ದೀನಿ ಯಾಕಂದರೆ ಮನೆ ಕಟ್ಟೋದು ಒಂದು ಸತಿ ಸಾಮಾನ್ಯವಾಗಿ ಚಿಕ್ಕದಾಗಿ ಏನೋ ಒಂದು ಹೋಗಮ್ಮ ಒಂದು ತಾಯ್ತಾ ಕೊಡ್ತೀನಿ ಅಂತ ಹೇಳಿದ್ರೆ ಅದೇನೋ ಆ ತಕ್ಮಟ್ಟಕ್ಕೆ ಪರಿಹಾರ ಸಿಗುತ್ತೆ ಆದರೆ ಈ ಮನೆ ಅಂತ ತಿರ್ಗ ತೆಗೆದು ಹಾಕೋಕ್ಕಾಗೋದಿಲ್ಲ ತಿರ್ಗ ಏನೋ ಗುರುಗಳು ಕೊಟ್ಟರು ಸಹ ಸಿಂಪಲ್ ಆಗಿ ಕೊಟ್ಟರು ಫಲ ಕೊಟ್ಟಿಲ್ಲ ಅಂತ ಇರೋದಿಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ನೂರು ವರ್ಷ ಇನ್ನೂರು ವರ್ಷ ಮನೆ ಕಟ್ಟೋದಲ್ವಾ ಒಂದು ಸತಿ ಕಟ್ಟೋದು ಅದಕ್ಕೆ ನಾನು ಹಾಕುವಂಥ ಚಕ್ರಗಳು ಬರೆದು ಬೀಜಾಕ್ಷರಗಳು ಹಾಕ್ತೀನಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದಕ್ಕೆ ಟೈಮ್ ತಗೊಂಡು ನಾನು ಈಗಾಗಲೇ ಮಾಡ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಗುರುಗಳು ಏನೋ ಕೊಡ್ತಾರೆ ಅಂತ ಹೇಳಿ ಫೋನ್ ಮಾಡಿ ಯಾವಾಗ ಸಿಗುತ್ತೆ ಅಂತ ಬರ್ಬೇಡಿ ಸತಿ ನೇರವಾಗಿ ಬನ್ನಿ ಬಂದ್ಬಿಟ್ಟು ಈ ತರ ಪ್ಲಾನ್ ಆಗ್ತಾ ಇದೀವಿ ಇದಕ್ಕೆ ಯಾವ ರೀತಿ ಮಾಡ್ಬೇಕು ಅಂತೇಳಿ ನೀವು ಹೇಳ್ಬಿಟ್ಟು ನಿಮ್ಮ ಹೆಸರಲ್ಲಿ ನೀಟಾಗಿ ಬರೆದು ಕೊಡ್ತೀನಿ ಸ್ವಲ್ಪ ಟೈಮ್ ಇಡಿಸುತ್ತೆ ಒಂದ್ ಹದ್ ಹತ್ತು ದಿನ ಹದ್ನೈದು ದಿನ ಇಡಿಸುತ್ತೆ ನೀಟಾಗಿ ಮಾಡಿಸ್ಕೊಳೋದ್ರಿಂದ ಪರ್ಮನೆಂಟ್ ಆಗಿ ಇನ್ನೂರು ವರ್ಷ ಮನೆ ಇದ್ರೂನು ಅದ್ರಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರ್ಲಿಕ್ಕೆ ಸಾಧ್ಯ ಇರೋದಿಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ್